ನಾಲ್ಕನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಿಎಸ್ ಯಡಿಯೂರಪ್ಪ ಅವರು ಅಧಿಕಾರ ಸ್ವೀಕರಿಸಿದ್ದು, ಸೋಮವಾರ ಸದನದಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ವಿಶ್ವಾಸಮತ ಯಾಚನೆ ಮಾಡಿ ಬಿಎಸ್ವೈ ಗೆಲುವು ಕಂಡ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಲಿದೆ. ಯಡಿಯೂರಪ್ಪನವರ ಸಚಿವ ಸಂಪುಟ ಸೇರಲು ಹಲವರು ಸಾಲುಗಟ್ಟಿ ನಿಂತಿದ್ದು, ಜಾತಿ, ಹಿರಿತನ, ಪಕ್ಷನಿಷ್ಠೆ, ಜಿಲ್ಲಾ ಪ್ರಾತಿನಿಧ್ಯ ಲೆಕ್ಕ ಹಾಕಿ ಸಂಪುಟ ರಚನೆ ಮಾಡಲಾಗುತ್ತಿದೆ. ಅತೃಪ್ತ ಶಾಸಕರು ಕೂಡ ಬಿಎಸ್ವೈ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಬಿಎಸ್ವೈ ಸಂಪುಟದ ಸಂಭಾವ್ಯ ಪಟ್ಟಿ: ಬೆಂಗಳೂರು ನಗರ ಕ್ಷೇತ್ರದಿಂದ ಆರ್ ಅಶೋಕ್, ಸುರೇಶ್ ಕುಮಾರ್, ಅಶ್ವಥ್ ನಾರಾಯಣ್, ಅರವಿಂದ ಲಿಂಬಾವಳಿ, ಭೈರತಿ ಬಸವರಾಜು, ಎಸ್ಟಿ ಸೋಮಶೇಖರ್, ಮುನಿರತ್ನ ಆಯ್ಕೆಯಾಗುವ ಸಾಧ್ಯತೆ ಇದೆ. ಮೈಸೂರಿನ ಕೃಷ್ಣರಾಜಪುರದಿಂದ ಎಸ್ಎ ರಾಮದಾಸ್, ಹುಣಸೂರಿನಿಂದ ಎಚ್ ವಿಶ್ವನಾಥ್, ಕೊಡಗಿನ ವಿರಾಜಪೇಟೆಯಿಂದ ಕೆಜಿ ಬೋಪಯ್ಯ, ಮಡಿಕೇರಿಯಿಂದ ಅಪ್ಪಚ್ಚು ರಂಜನ್, ಚಿಕ್ಕಮಗಳೂರಿನಿಂದ ಸಿಟಿ ರವಿ, ಮೂಡಿಗೆರೆಯಿಂದ ಎಂಪಿ ಕುಮಾರಸ್ವಾಮಿ, ಶಿವಮೊಗ್ಗದಿಂದ ಕೆಎಸ್ ಈಶ್ವರಪ್ಪ, ತೀರ್ಥಹಳ್ಳಿಯಿಂದ ಅರಗ ಜ್ಞಾನೇಂದ್ರ, ಉಡುಪಿಯ ಕಾರ್ಕಳದಿಂದ ಸುನೀಲ್ ಕುಮಾರ್, ಕುಂದಾಪುರದಿಂದ ಹಾಲಾಡಿ ಶ್ರೀನಿವಾಸ ಶೆಟ್ಟಿ, ಉತ್ತರ ಕನ್ನಡದ ಶಿರಸಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್, ಚಿತ್ರದುರ್ಗದಿಂದ ತಿಪ್ಪಾರೆಡ್ಡಿ, ಮೊಳಕಾಲ್ಮೂರಿನಿಂದ ಶ್ರೀರಾಮುಲು, ದಾವಣಗೆರೆಯ ಹೊನ್ನಾಳಿಯಿಂದ ರೇಣುಕಾಚಾರ್ಯ, ತುಮಕೂರಿನ ಚಿಕ್ಕನಾಯಕನಹಳ್ಳಿಯಿಂದ ಮಾಧುಸ್ವಾಮಿ, ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್, ಕೋಲಾರದ ಮುಳಬಾಗಿಲಿನಿಂದ ನಾಗೇಶ್, ಹಾವೇರಿಯ ರಾಣೆಬೆನ್ನೂರಿನಿಂದ ಶಂಕರ್, ಹಿರೇಕೇರೂರಿನಿಂದ ಬಿಸಿ ಪಾಟೀಲ್, ಶಿಗ್ಗಾವಿಯಿಂದ ಬಸವರಾಜ ಬೊಮ್ಮಾಯಿ, ಹಾನಗಲ್ನಿಂದ ಸಿಎಂ ಉದಾಸಿ, ಗದಗದ ನರಗುಂದದಿಂದ ಸಿಸಿ ಪಾಟೀಲ್, ಧಾರವಾಡದ ನವಲಗುಂದದಿಂದ ಶಂಕರ್ ಪಾಟೀಲ್ ಮುನೇನಕೊಪ್ಪ, ವಿಜಯಪುರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್, ಬಾಗಲಕೋಟೆಯ ಮುಧೋಳದಿಂದ ಗೋವಿಂದ ಕಾರಜೋಳ, ಬೀಳಗಿಯಿಂದ ಮುರುಗೇಶ್ ನಿರಾಣಿ, ಬೆಳಗಾವಿಯ ಗೋಕಾಕ್ದಿಂದ ರಮೇಶ್ ಜಾರಕಿಹೊಳಿ, ಅರಬಾವಿಯಿಂದ ಬಾಲಚಂದ್ರ ಜಾರಕಿಹೊಳಿ, ಹುಕ್ಕೇರಿಯಿಂದ ಉಮೇಶ್ ಕತ್ತಿ, ಕಲಬುರಗಿಯ ದಕ್ಷಿಣ ಭಾಗದಿಂದ ದತ್ತಾತ್ರೇಯ ಪಾಟೀಲ್ ರೇವೂರ್, ರಾಯಚೂರಿನ ದೇವದುರ್ಗದಿಂದ ಶಿವನಗೌಡ ನಾಯಕ್, ಮಸ್ಕಿಯಿಂದ ಪ್ರತಾಪ್ ಗೌಡ ಪಾಟೀಲ್, ಬೀದರ್ನ ಔರಾದ್ನಿಂದ ಪ್ರಭು ಚೌಹಾಣ್, ದಕ್ಷಿಣ ಕನ್ನಡದ ಸುಳ್ಯದಿಂದ ಅಂಗಾರ. ಬಿಎಸ್ವೈ ಸಂಪುಟದ ಸಂಭವನೀಯ ಪಟ್ಟಿಯಲ್ಲಿ ಸದ್ಯ ಈ ಹೆಸರುಗಳಿದ್ದು, ಬಿಜೆಪಿ ಹೈಕಮಾಂಡ್ ಅಂತಿಮ ಪಟ್ಟಿಯನ್ನ ನಿರ್ಧರಿಸಲಿದೆ.